ಸರ್ ಸ್ಟ್ಯಾಂಡು ಸ್ಟ್ಯಾಂಡು ಸ್ಟ್ಯಾಂಡ್ ಸ್ಟ್ಯಾಂಡ್ ತೆಗ್ದಿಲ್ಲ. ನನ್ನ ದೇಹದಲ್ಲಿ ಉಸಿರಿಲ್ದೇ ಇರ್ಬೋದು, ಆದರೆ ನನ್ನ ಬೈಕ್ ತೆಗೆದ್ಮೇಲೆ ಲಾಗಿಂಗ್ ಇಲ್ಲ ಅಂದರೆ ಹೆಂಗೆ? ನಮಗೋಸ್ಕರ ಏನು ರೆಡಿಯಾಗಿದೆ ಅಂದರೆ ಒಳ್ಳೆ ಚಪಾತಿ ರೆಡಿಯಾಗಿದೆ. ಅಯ್ಯೋ ಯಪ್ಪ. ನಮಸ್ಕಾರ ಕೆ ಎಫ್, ಎಲ್ರಿಗೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ಕೊತೀನಿ. ಯಾಕಂದರೆ ಇವಾಗ ಟೈಮ್ ಸರಿಯಾಗಿ 4:15 ಆಗಿದೆ. ಎಲ್ಲಿದ್ದೀನಿ ಅಂತಂದರೆ ನಮ್ಮ ಸ್ವಚ್ಛ ನಗರಿ ಮೈಸೂರಲ್ಲಿದ್ದೀನಿ. ದೇವ್ರು ಕೊಟ್ಟು ವರನ ಏನೋ ಗೊತ್ತಿಲ್ಲ, ಇವತ್ತು ಅಚಾನಕ್ಕಾಗಿ ನಾನು ಕೆಲಸ ಮಾಡ್ತಿದ್ದ ಲೊಕೇಶನ್ ಪಟ್ ಅಂತ ಚೇಂಜ್ ಆಯಿತು. ಅದು ಎಲ್ಲಿಗೆ ಚೇಂಜ್ ಆಯಿತು ಗೊತ್ತಾ? ಕುಶಾಲ್ ನಗರಕ್ಕೆ ಚೇಂಜ್ ಆಯಿತು. ಸೊ ಈಗ ಕುಶಾಲ್ ನಗರಕ್ಕೆ ಹೋಗ್ತಾ ಇದ್ದೀನಿ ನಾನು. ಸೊ ನಾನು ಮತ್ತು ಇನ್ನೊಬ್ಬ ನನ್ನ ಫ್ರೆಂಡು ಊಟಗಳಲ್ಲಿ ಕನೆಕ್ಟ್ ಆಗ್ತಾನೆ. ಸೊ ಅವನ್ನ ಎತ್ತಾಕೊಂಡು ಅಲ್ಲಿಂದ ನಾವೀಗ ಥ್ರೂ ಕುಶಾಲ್ ನಗರಕ್ಕೆ ಹೋಗ್ತೀವಿ. ನೋಡೋಣ ಅಲ್ಲಿ ಹೆಂಗಿರುತ್ತೆ ವರ್ಕ್ ಎಕ್ಸ್ಪೀರಿಯೆನ್ಸು, ಮಜಾ ಇರುತ್ತೆ ಅನಿಸುತ್ತೆ. ಅಲ್ಲಿ ಮಾಮೂಲಿ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಚಿಕ್ಕಮಗಳೂರು ಟ್ರಿಪ್ಪಿಗೆ ಬಂದಿದ್ರಲ್ಲ, ಸೊ ಅವರು ಪ್ರವೀಣ್ ಅಣ್ಣ ಅವ್ರು ಇದ್ದಾರೆ. ಸೊ ಅವ್ರ ಜೊತೆ ಒಂದಷ್ಟು ದಿನ ಕಾಲ ಕಳೆಯೋದಿರುತ್ತೆ ಕೆಲಸ ಮಾಡಿಕೊಂಡು. ಸೊ ಆ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ಸೊ ನೀವು ನೋಡಿ ಮಜಾ ಮಾಡಿ. ಸರ್ ಸ್ಟ್ಯಾಂಡು ಸ್ಟ್ಯಾಂಡು ಸ್ಟ್ಯಾಂಡ್ ಸ್ಟ್ಯಾಂಡ್ ತೆಗ್ದಿಲ್ಲ. ಓಕೆ ಸರ್ರು ಸ್ಟ್ಯಾಂಡ್ ತೆಗ್ದಿರಲಿಲ್ಲ, ಸೊ ಅದಕ್ಕೆ ಸಜೆಸ್ಟ್ ಮಾಡಿದೆ. ಬೈಕ್ ಕಂಡ್ರೆ ಏನೋ ಗೊತ್ತಿಲ್ಲ, ನನ್ನ ಮಗ ಏನು ನನಗೆ ಹೇಳ್ತಾನಲ್ಲ ಅಂತ. ಬಟ್ ಆದರೂ ನಾನು ಹೇಳಿದೆ ಅಂತ ಇರೋಕ್ಕಾಗಲ್ಲ. ಸೊ ಹಂಗಾಗಿ ಹೇಳಿದೆ. ಸ್ನೋ ಸಿಟಿ ಮೈಸೂರು ಇದು, ನಿಮಗೆ ಗೊತ್ತು ಅನಿಸುತ್ತೆ. ಸೊ ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಮುಚ್ಚೋಗಿದೆ. ಸಾರ್ ಹೋಯ್ತವ್ರೆ ಸದ್ಯ ಏನು ಕೇಳಲಿಲ್ಲ ಏನು ಸಿಸಿ ಕ್ಯಾಮ್ರಾ ಅಂತ. ನಾನು ಆ್ಯಕ್ಚುಲಿ ಬೇಕು ಬೇಕು ಅಂತಲೇ ಮಾಡಿದೆ, ಹೆಂಗಿದ್ರು ಹೇಳಬೇಕಿತ್ತು ನಾನು ಅವ್ರಿಗೆ. ಸೊ ಹೇಳೋಕ್ಕಿಂತ ಮುಂಚೆ ಒಂದು ಕಂಟೆಂಟ್ ಆಗಲಿ ಅಂತ ಹೇಳಿ ಸೊ ಆ ಇದನ್ನು ರೆಕಾರ್ಡ್ ಮಾಡಿಕೊಂಡೆ. ಸೊ ಡೈರೆಕ್ಟಾಗಿ ಹೋಯಿತು ಅಂತಂದರೆ 6 ಗೇಟ್ಗೆ ಹೋಗುತ್ತೆ. ಸೊ ಈಗ 6 ಗೇಟಿಂದ ನಾನು ರಾಮಸ್ವಾಮಿ ಸರ್ಕಲ್ಲು, ಅಲ್ಲಿಂದ ಹುಣಸೂರು ರೋಡ್ಗೆ ಹೋಗಬೇಕು. ಏನು ಅಂದರೆ ಎಲ್ಲ ಸ್ತಬ್ಧ ಆಗಿಬಿಟ್ಟಿದೆ, ಎಲ್ಲ ಲಾಕ್ಡೌನ್ ಎಫೆಕ್ಟು. ಏನು ಅಂದರೆ ಒಂದು ಧೈರ್ಯದ ಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಕ್ಯಾಮ್ರಾ. ಹೇಳಬೇಕು ಅಂದರೆ ಯಾರು ಕೇಳಿದ್ರೆ ತತ್ತರಿಸಾಡ್ಬಿಡ್ತೀನಿ, ಅಯ್ಯೋ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ. ಸೊ ಏನು ಗುರು 2 ದಿನ ಆಗೋಗಿತ್ತು ಗೊತ್ತಾ, ಮೈಸೂರಿಗೆ ಬಂದು 6 ಗೇಟ್ ಎಲ್ಲ ನೋಡ್ಕೊಳ್ಳಿ 6 ಗೇಟ್ನ. ಸೊ ನಾವು ಹೆಂಗೆ ಓಹೋ ಜನನೇ ಇಲ್ವಲ್ಲ ಗುರು. ಈ ಥರ ನೋಡೋಕ್ಕೆ ನಿಜ ಬೇಜಾರಾಗುತ್ತೆ, ಹೆಂಗಿತ್ತು ನಮ್ಮ ಮೈಸೂರು, ಯಾವ ಥರ ಇತ್ತು ಇಲ್ಲಿ ಜನಗಳ ಓಡಾಟ. ಬಟ್ ಈಗ ನೋಡೋರು ಈ ಥರ ಆಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಮೇಂಟೈನ್ ಮಾಡ್ಕೋಬೇಕಷ್ಟೇ. ಇವಾಗ ಆಕಾಶದ ಗಾಳಿ ಬಿರುಗಾಳಿ ನನ್ನದೇ ನಿನ್ನಡೆ. ಜನ ಓಡಾಡ್ತಾರಪ್ಪ ಆರಾಮಾಗಿ, ಏನು ಟೆನ್ಷನ್ ತಗೊಳ್ದೆ. ಅಂದರೆ ಅದೇ ಮೇ ಬಿ ನಂತರನೇ ಅವರು ಇರ್ಬೋದಲ್ವಾ, ಸೊ ನಾನೇ ಯಾಕೆ ರಾಂಗಾಗಿ ಡಿಸಿಷನ್ ಮಾಡಬೇಕು. ಸೊ ಅವರು ನಂತರನೇ ಅಗತ್ಯ ಸೇವೆಗಳಿಗಾಗಿ ಓಡಾಡ್ತಾ ಇರ್ಬೋದು. ಈಗ ನಾನು ಹೆಂಗೆ ಅಗತ್ಯ ಸೇವೆಗಳಿಗಾಗಿ ಓಡಾಡ್ತಾ ಇದ್ದೀನೋ, ಸರ್ಕಾರ ಪರ್ಮಿಷನ್ ಕೊಟ್ಟಿದೆಯೋ ಆ ಥರ ಇದ್ರು ಇರ್ಬೋದು. ಇಲ್ಲಿ ಲೆಫ್ಟ್ ತಗೊಂತು ಅಂದರೆ ಮಾಮೂಲಿ ನಮ್ಮ ನಂಜನಗೂಡು ಊಟಿಗೆ ಹೋಗೋ ರೋಡು. ಸೊ ಈಗ ನಾವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬಾರಿ ಈ ಥರ ಬ್ಲಾಕ್ ಮಾಡೋರೆ ಮೇ ಬಿ ಹಂಗೆ ಬಳಸ್ಕೊಂಬರ್ಬೇಕು. ಓಕೆ ಡನ್. ಆ್ಯಕ್ಚುಲಿ ಅಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಮೇ ಬಿ ಅಂದರೆ ಎಲ್ಲ ಒಂದೇ ರೋಡ್ಗೆ ಹೋಗಲಿ ಅಂತ ಚೆಕ್ ಮಾಡೋ ಪರ್ಪಸ್ಗೆ. ಈ ಪ್ಲೇಸು ನಾನು ಡಿಪ್ಲೊಮಾ ಓದಬೇಕಾದ್ರೆ ನಂಜನಗೂಡಿಗೆ ಹೋಗೋಕ್ಕೆ ಅಂತ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸಲ್ಲಿ. ಅದೊಂದು ಕಾಲ, ಎಲ್ಲ ಹಳೆ ನೆನಪುಗಳು. ಸೊ ಇದು ನಮ್ಮ ಗನ್ ಹೌಸ್ ರೋಡು. ಆದರೂ ಬೇಜಾರು ಪಾಪ, ಪೊಲೀಸವ್ರು ಎಷ್ಟು ಕಷ್ಟಪಡ್ತಾರಲ್ಲ. ಅಲ್ಲೊಬ್ಬರು ಅಂಕಲ್ಲು ನಿದ್ದೆ ಮಾಡ್ತಾ ಇದ್ರು ಲೈಟಾಗಿ, ಬೇಜಾರಾಗುತ್ತೆ. ಆ್ಯಕ್ಚುಲಿ ನಿಜ ನೋಡ್ತು ಅಂತಂದರೆ ನಾವೀಗ ಸುಮ್ಮನೆ ಒಂದೊಂದು ಸಲ ಏನೇನೋ ಅಪವಾದಗಳನ್ನ ಮಾಡಿಬಿಡ್ತೀವಿ ಆದಮೇಲೆ. ಬಟ್ ಆದರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಏನಿಲ್ಲಿ ಹೋಗ್ಬೋದಾ ಇಲ್ವಾ ಅಯ್ಯ? ಬ್ಲಾಕಾ? ಸರ್ ಹಿಂಗೂ ಆಗಲ್ಲ. ಇನ್ನು ಹಿಂಗೆ ಹೋದ್ರೆ ಪುನಃ ಹಂಗೆ ಬಳಸ್ಕೊಂಬರ್ಬೇಕಾಯ್ತದೆ. ಓಕೆ ಹಿಂಗೆ ಹೋಗ್ಬೋದು ಅಂದ್ಕೊಂತೀನಿ. ನೋಡೋಣ. ನನಗೂ ಆ್ಯಕ್ಚುಲಿ ಕರೆಕ್ಟಾಗಿ ಮೈಸೂರು ಸುತ್ತಾಡಿ ಅಭ್ಯಾಸ ಕಡಿಮೆ,
ಎಸ್ ಕರೆಕ್ಟಾಗಿ ಬಂದಿದ್ದೀನಿ ಅನಿಸುತ್ತೆ. ಸುಮ್ಮನೆ ರಿಂಗ್ ರೋಡಲ್ಲಿ ಹೋಗಿದ್ರು ಆಗೋದು. ನಾನು ಆ್ಯಕ್ಚುಲಿ ಇರಲಿ ಅಂತ ಹೇಳಿ ಹಿಂಗೆ ಬಂದೆ. ನಾನು ತುಂಬ ದಿನ ಆಗಿತ್ತಲ್ಲ ಈ ಕಡೆ ಬಂದು. ಓಕೆ ಬಂದಾಯ್ನ ಅದೇ. ಓಕೆ ಕೆ ಕೆ ಎಫ್, ಹಳೆ ವಿಡಿಯೋಗಳೆಲ್ಲ ಹೇಗಿತ್ತು, ಎಂಜಾಯ್ ಮಾಡಿದ್ರಾ? ಸೊ ಯಾರೂ ಹೇಳಲೇ ಇಲ್ಲ ನನಗೆ, ಅದೇ ಬೇಜಾರಾಯ್ತು. ಆ್ಯಕ್ಚುಲಿ ಲೈವಲ್ಲಿ ಬಂದಾಗಲೂ ಹೇಳಿದ್ರಿ ಒಂದಷ್ಟು ಜನ, ಬಟ್ ತುಂಬ ಜನ ಹೇಳಲಿಲ್ಲ. ವ್ಯೂಸ್ಗಳೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಹೋಗಿದೆ. ಮೊದಲಿಗಿಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಹೋಗ್ತಾ ಇದೆ, ಚಾನಲ್ ಗ್ರೋತ್ ಇದೆ. ಆ ಇದರಲ್ಲಿ ನಾನು ಕೆ ಕೆ ಎಫ್ ನಾನು ನೆನೆಸ್ಕೊಂಡು ತುಂಬ ಖುಷಿ, ನನಗೆ ಗರ್ವ. ಯಾಕೆಂದರೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರ ನೀವು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಹಾಕ್ತೀನಿ. ಹಿಂಗೆ ಹೋಗು ಹೋಗುತ್ತಾ, ಹಿಂಗೆ ಹೋಗಿ ಹೋಗುತ್ತಾ ಆ ಕಡೆ, ಹಿಂಗೆ ಇಲ್ಲ, ಹಾಂ ಹಿಂಗೋಗಿ ಹಿಂಗೆ ಹೋಗ್ಬೋದಾ ಅಂತ. ಇದೇನು ಗುರು ಇದು ಸಂಧಿ, ಡೆಡ್ ಎಂಡ್ ಅನ್ಸುತ್ತೆ ಗುರು ಇದು. ಎಲ್ಲೆಲ್ಲೋ ನೋಕೊಂಡು ಎಲ್ಲೆಲ್ಲೋ ಬಂದಂಗೆ ಆಯಿತು. ಅಣ್ಣ ಹಿಂಗೆ ಹೋಗ್ಬೋದಾ? ಎಲ್ಲಿ ಇಲ್ಲ ಈ ಗ್ಯಾಪಲ್ಲ, ಬಿಡ್ತಾರ ಹೋಗ್ಬೋದಾ? ಲೋಕಲ್ಲು ಸರಿಯಾದ ಜಾಗದಲ್ಲೇ ಬಂದು ಆಫ್ ಆಯಿತು. ದಾರಿ ತಪ್ಪಿದ ಮಗ ಕ್ವಾಟ್ಲೆ ಏನು ಅಂದರೆ, ಪಾಪ ಅವ್ರು ಅಲ್ಲೇ ಕೂತಿದ್ರು, ಅಂದರೆ ಏನಿಲ್ಲ ಹೋಗಿ ಹೋಗ್ಬೋದು ಅಂತ ಹೇಳಿದ್ರು. ಸೊ ಹಂಗಾಗಿ ಹಂಗೆ ನುಕ್ಕೊಂಡು ಬಂದೆ, ಮಜಾ ಆಯ್ತು. ಆದರೂ ಏ ಒಟ್ಟೊಂದು ಮೂರು ಜನ ಎಲ್ಲ ಹಾಕೊಂಡು ಓಡಿತವ್ರು ಗುರಿಲಿ, ಹೋಗ್ಬೋದು ಅನಿಸುತ್ತೆ. ಪಾಸ್ ಆಯ್ತು ಹೆಂಗಿದ್ರು ತೋರಿಸ್ಬೋದು, ಹೆದರಿಕೆ ಏನಿಲ್ಲ. ಇಲ್ಲಿ ನಾವು ಲೆಫ್ಟ್ ಹೊಡ್ಕೊಂಡ್ರೆ ಸೀದಾ ಕುಶಾಲನಗರ, ಕುಶಾಲನಗರ ರೋಡು, ಕುಶಾಲನಗರ ರೋಡು. ಸೊ ಇವಾಗ ಎಲ್ಲಿದ್ದೀನಿ ಅಂದರೆ, ಮಾಮೂಲಿ ನಮ್ಮ ಸಿಗ್ನಲ್ ಸಿಗುತ್ತಲ್ಲ ಯಾವುದಿದು, ಹಿನ್ಕಲ್, ಹಿನ್ಕಲ್ ಸಿಗ್ನಲ್ಲು. ಸೊ ಆ ಫ್ಲೈಓವರಲ್ಲಿ ಇದ್ದೀನಿ ಇವಾಗ. ಸೊ ಇಲ್ಲಿಂದ ಮುಂದೆ ಅಂದರೆ ಊಟಕಳ್ಳಿ ಸಿಗ್ನಲ್ ಬರುತ್ತಲ್ಲ, ಕೆ ಆರ್ ಎಸ್ ರೋಡು. ಸೊ ಅಲ್ಲಿ ಫ್ರೆಂಡ್ ಸಿಗ್ತೀನಿ ಅಂತ ಹೇಳಿದ್ದಾನೆ. ಸೊ ಅವನ್ನ ಅಲ್ಲಿಂದ ಪಿಕಪ್ ಮಾಡಿಕೊಂಡು ತ್ರೂ ನಾವೀಗ ಕುಶಾಲನಗರಕ್ಕೆ ಹೋಗ್ಬೇಕು. ಬಂದೆ ಇವಾಗ ಅಲ್ಲಿ ಸಿಗ್ನಲ್ ಹತ್ರ, ಅವನ್ನು ಹಾಕೊಂಡು ಹೋಗದೆ ಇವಾಗ, ಮೇ ಬಿ ಬಂದಿರ್ತಾನೆ ಅನಿಸುತ್ತೆ. ಬಾ ಬಾ ಬಾ. ಏನು ಗುರು ಸಿಂಪಲ್ ಆಗಿ ಬಂದ್ಬಿಟ್ಟಲ್ಲ, ಸಿಂಪ್ ರೆಡಿ. ಮನೇಲಿ ಒಪ್ಕೊಂಡ್ರ ಹ್ಞೂ ಅಂದ್ರ ಮನೇಲಿ ಏನಕ್ಕೆ ಬೇಡ ಅಂತಾರೆ ಗಾಡಿ ತಗೋಬರಕ್ಕೆ? ಅಲ್ಲ ದೊಡಮ್ಮ ಇರೋದಲ್ಲಿ. ಓಕೆ ವೆಲ್ಕಮ್. ತುಂಬ ಎಷ್ಟು ದಿನ ಆಯ್ತು ಸಿಕ್ಕಿ ನಾವು? ನಾನು ಸಿಕ್ಕಿ ಎಷ್ಟು ದಿನ ಆಯಿತು? ಜಾಸ್ತಿನೇ ಆಯ್ತು ಗುರು. ಎಲ್ಲಿ ಸಿಕ್ಕಿದ್ವಿ ಲಾಸ್ಟಾಗಿ? ಲಾಸ್ಟಾಗಿ ಎಲ್ಲಪ್ಪ ಸಿಕ್ಕಿದ್ವಿ? ಯಾವ ಆರು ತಿಂಗಳು? ನಗರನೇ ಲಾಸ್ಟ್ ನಾವು ಮೀಟ್ ಮಾಡಿರೋದು. ಇನ್ನೇ ಕೊನೆ ಬಿಲ್ ಫೈನಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಗರ ಬಂದಿದ್ನಲ್ಲ ನಾನು, ಒಂದ್ಸಲ ಬಂಡೀಪುರಕ್ಕೆ ಹೋದ್ನಲ್ಲ, ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಶೇಖರ್ ಅವ್ರ ರೂಮಲ್ಲಿ ಆಲ್ಟಿದ್ದು, ಅದೇ ಲಾಸ್ಟ್. ಈಗ ಅದಾಗಿ ಒಂದು ವರ್ಷ ಆಗಿಲ್ವಾ? ಲಾಗಿಂಗ್ ಇಲ್ಲದೆ ಹೆಂಗೆ ಸಾಧ್ಯನಾ? ನನ್ನ ದೇಹದಲ್ಲಿ ಉಸಿರಿಲ್ಲದೆ ಇರ್ಬೋದು, ಆದರೆ ನನ್ನ ಬೈಕ್ ತೆಗೆದ್ಮೇಲೆ ಲಾಗಿಂಗ್ ಇಲ್ಲ ಅಂದರೆ ಹೆಂಗೆ? ಓ ಇದೊಂಥರ ಏನು ವೃತ್ತಿ ಬಿಟ್ಬಿಡ್ತೀನಿ, ಪ್ರವೃತ್ತಿ ಬಿಡಲ್ಲ ನಾನು. ಸೊ ಈಗ ಬಾಸ್ನ ಹತ್ತಿಸ್ಕೊಂಡ್ವಿ. ಸೊ ಇಲ್ಲಿಂದ ಇವಾಗ ತ್ರೂ ಕುಶಾಲನಗರ. ಪ್ರವೀಣ್ ಅಣ್ಣನಿಗೆ ಒಂದು ಫೋನ್ ಹಾಕ್ಬಿಡ್ಬೇಕಿತ್ತು ಒಂದೇ. ಹ್ಞೂ
ಹಲೋ ಓಕೆ ಕೆ ಎಫ್. ಸೊ ಇವಾಗ ಟೈಮ್ ಸರಿಯಾಗಿ 7:30 ಆಗಿದೆ. ನಾವು ಆ್ಯಕ್ಚುಲಿ ಇಲ್ಲಿಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಬಂದ್ವಿ, ಅಂದರೆ ನಾನು ಮತ್ತು ನನ್ನ ಫ್ರೆಂಡು. ಬಟ್ ಆದರೆ ಏನು ಮಾಡೋಣ, ಮಳೆ ಜಾಸ್ತಿ ಇದ್ರಿಂದ ಗೋಪುರ ಆನ್ ಮಾಡೋಕ್ಕಾಗಿರಲಿಲ್ಲ, ಸೀದಾ ರೂಮ್ಗೆ ಬಂದ್ವಿ. ಸೊ ಕ್ಲೈಮೇಟ್ ಹೆಂಗಿದೆ ಅಂತಂದರೆ ಕುಶಾಲ್ ನಗರದಲ್ಲಿ ತುಂಬ ಅದ್ಭುತವಾಗಿದೆ. ಒಳ್ಳೆ ಸಿಕ್ಕಾಪಟ್ಟೆ ಮಳೆ ಹೋಯ್ತೈತೆ, ಫುಲ್ ಚಿಲ್ ವೆದರ್ ಅನ್ನಿಸ್ತೈತೆ. ಈ ನೇಚರ್ನ ನಾನು ತೋರಿಸ್ಬೇಕು ಅಂತಂದರೆ ಈಗ ತೋರಿಸಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಸೊ ಹಂಗಾಗಿ ನಾಳೆ ಬೆಳಗ್ಗೆಯಿಂದ ಶುರು ಮಾಡ್ತೀನಿ ಒಳ್ಳೆ ವ್ಲಾಗ್ ಮಾಡಿ. ಸೊ ನಾನು ಕೆಲ್ಸಕ್ಕೆ ಹೋಗೋದನ್ನ ಕೂಡ ಪೋಸ್ಟ್ ಮಾಡಿ ಹಾಕ್ತೀನಿ. ಸೊ ಒಳಗಡೆ ತೋರಿಸೋಣ ಅಂತಂದರೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ, ಯಾಕೆಂತಂದರೆ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅವ್ರು ಎಂಜಾಯ್ ಮಾಡಲಿ, ಅದಾದಮೇಲೆ ನಾನು ಒಳಗಡೆ ತೋರಿಸ್ತೀನಿ. ಈಗ ನಮಗೋಸ್ಕರ ಏನು ರೆಡಿಯಾಗಿದೆ ಅಂದರೆ ಒಳ್ಳೆ ಚಪಾತಿ ರೆಡಿಯಾಗಿದೆ. ಅಯ್ಯೋ ಯಪ್ಪ, ಒಳ್ಳೆ ನಾರ್ತಿ ಅವ್ರು ಮಾಡಿರೋ ಚಪಾತಿ. ಅಣ್ಣ ಯಾವುದು ಸಾಗು, ಯಾವುದು ವೆಜ್ ಅಲ್ವಾ? ಓಕೆ, ಯಾವುದು ಇಲ್ಲಿ ಸಬ್ಜಿ ಥರ ಮಾಡಿದಾರಲ್ಲ ಅದಾ? ಓಕೆ ಡನ್, ಥ್ಯಾಂಕ್ ಯು. ಸೊ ಸಬ್ಜಿ ಆ್ಯಂಡ್ ಚಪಾತಿ ರೆಡಿಯಾಗಿದೆ, ಈಗ ತಿನ್ಕೊಂಡು ಆರಾಮ್ ಸಿಸ್ತಾಗಿ ಮಲ್ಕೊಡ್ಬೇಕಷ್ಟೆ ಇವಾಗ ಕೆಲಸ. ಸೊ ಇದು ರೂಮು, ಆ್ಯಕ್ಚುಲಿ ನಾನು ಅಲ್ಲಿ ಹೋಗ್ಬೋದು ಬಟ್ ಅದರಲ್ಲಿ ಅಲ್ಲೇ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ, ನಮ್ಮ ಪಾಡಿಗೆ ನಾವು ತಿಂದ್ವಾ, ಹೋಗಿ ಆರಾಮಾಗಿ ಮಲ್ಕೊಂಡ್ವಾ, ನಾಳೆ ಎದ್ದು ಕ್ಲೀನಾಗಿ ವ್ಲಾಗ್ ಮಾಡಿ ಕುಶಾಲ್ ನಗರದ್ದು ಮತ್ತು ಆದರೆ ಮಡಿಕೇರಿದ್ದು ಕೆಲ್ಸಕ್ಕೆ ಹೋಗ್ತೀನಲ್ಲ, ಸೊ ಅದ್ರ ವ್ಲಾಗ್ನು ಕೂಡ ನಾನು ಮಾಡಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಕೂಡ ಶುಭರಾತ್ರಿ ಹೇಳ್ಕೊತ ನಗ್ನಗ್ತಾ ಇರಿ, ಆರಾಮಾಗಿರಿ, ಚಿಲ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್ ಸ್ವೀಟ್ ಡ್ರೀಮ್, ಬಾಯ್ ಬಾಯ್.